ಪ್ರಿಯಕರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮುರಳಿಧರ್ ಮೊದಲಿಗೆ ಹೆಡ್ಲೈನ್ಸ್ ಕತ್ತಲೆಯ ಬದುಕಿನಲ್ಲಿ ಮೂಡದ ದುಡಿಮೆಯ ಬೆಳಕಿನ ಆಶಾ ಕಿರಣ ಕುಟುಂಬದ ಪೋಷಣೆಗೆ ಪರದಾಡುತ್ತಿರುವ ದೃಷ್ಟಿ ವಿಶೇಷ ಚೇತನಿಗೆ ಬೇಕು ನೆರವು ರಾಜ್ಯದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಔಟ್ ಆಫ್ ಔಟ್ ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಂತೆ ದಾಖಲೆ 625ಕ್ಕೆ 625 ಅಂಕ ಪಡೆದ ರಾಜ್ಯದ 157 ವಿದ್ಯಾರ್ಥಿಗಳಲ್ಲಿ 30 ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ವಿದ್ಯುತ್ ಖಾಸಗೀಕರಣದಿಂದ ರೈತರಿಗೂ ಬಡವರಿಗೂ ತೊಂದರೆ ಖಾಸಗೀಕರಣ ವಿರೋಧಿಸಿ ಮಂಗಳವಾರ ಪ್ರತಿಭಟನೆ ನಡೆಸಲಿರುವ ಬೆಸ್ಕಾಂ ಸಿಬ್ಬಂದಿ ಕೋಲಾರದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ರೈಲು ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ರಾಜ್ಯದ ದಲಿತ ಶಕ್ತಿ ಬಿಜೆಪಿ ಪರ ಕಾಂಗ್ರೆಸ್ಗೆ ವಿರೋಧ ಪಕ್ಷದ ಸ್ಥಾನವೂ ಸಿಗಲಾರದು ಕಾಂಗ್ರೆಸ್ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಗುಡುಗು ವಾರ್ತೆಗಳ ವಿವರ ಅಂದನಾದರೂ ಕುಂದದ ಆತ್ಮವಿಶ್ವಾಸ ಸಂಪೂರ್ಣ ಅಂಧತ್ವ ನಡುವೆಯೂ ಬ್ರೈಲ್ ಲಿಪಿ ಮೂಲಕ ಬಿಎ ಪದವಿ ಪಡೆದಿರುವ ಯುವಕ ಕನ್ನಡ ಇಂಗ್ಲಿಷ್ ತೆಲುಗನ್ನ ಸುಲಲಿತವಾಗಿ ಮಾತನಾಡುತ್ತಾನೆ ಮತ್ತೆ ಕಂಪ್ಯೂಟರ್ ಬಳಕೆಯೂ ಗೊತ್ತು ಆದರೆ ಈತನಿಗೆ ಒಂದು ಕಡೆ ಅಂಧತ್ವವೇ ಶಾಪವಾಗಿದ್ರೆ ಮತ್ತೊಂದೆಡೆ ಕಿತ್ತು ತಿನ್ನುವ ಬಡತನ ಕೊರೋನಾ ಸಂಕಷ್ಟ ಜೊತೆಗೆ ತಾಯಿಗೆ ಅನಾರೋಗ್ಯ ಬದುಕು ನಡೆಸುವುದು ಹೇಗಪ್ಪ ಎಂಬ ಚಿಂತೆಯಲ್ಲಿದ್ದಾನೆ ಈತನಿಗೆ ಮಾನವೀಯ ಹೃದಯವುಳ್ಳ ಜನತೆ ಸಹಾಯ ಹಸ್ತ ಚಾಚಬೇಕಾಗಿದೆ ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ಬಿದನೂರು ತಾಲೂಕಿನ ಮೇಳ್ಯ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಪುಟ್ಟ ಹಳೆಯದಾದ ಮನೆಯಲ್ಲಿ ವಾಸ ಮಾಡ್ತಾ ಇರೋ 25 ವರ್ಷದ ಯುವಕ ದೃಷ್ಟಿ ವಿಕಲಚೇತನ ಮಂಜುನಾಥ್ ಕುಟುಂಬ ಸಂಕಷ್ಟದಲ್ಲಿ ಕೈತೊಳೆಯುವಂತಾಗಿದೆ ಕೊರೋನಾ 1 ಮತ್ತು 2ನೇ ಅಲೆಗಳಿಂದ ಜನಸಾಮಾನ್ಯರೇ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ದೃಷ್ಟಿ ವಿಶೇಷಚೇತನ ಮಂಜುನಾಥ್ ಕುಟುಂಬ ವಿಭಿನ್ನವಾದ ಕಷ್ಟವನ್ನು ಎದುರಿಸ್ತಾ ಇದೆ ಹುಟ್ಟುತ್ತಲೇ ಅಂಧತ್ವವನ್ನು ಹೊಂದಿರುವ ಮಂಜುನಾಥ್ಗೆ ಪೋಷಕರು ಅಂಧರ ಶಾಲೆಗೆ ಸೇರಿಸಿ ಶಿಕ್ಷಣವನ್ನು ಕೊಡಿಸಿದ್ದಾರೆ ಎರಡು ಕಣ್ಣು ಕಾಣದೇ ಇದ್ದರೂ ಕೂಡ ಪದವೀಧರನಾಗಿರುವ ಮಂಜುನಾಥ್ ಬ್ರೈಲ್ ಲಿಪಿ ಮೂಲಕ ಕನ್ನಡ ಇಂಗ್ಲಿಷ್ ಭಾಷೆಯನ್ನು ಕಲಿತಿದ್ದು ದುಡಿಯಲು ಕೆಲಸವಿಲ್ಲದೆ ನಿರುದ್ಯೋಗಿಯಾಗಿದ್ದಾನೆ ಕೊರೋನಾ ಅನೇಕರ ಉದ್ಯೋಗವನ್ನೇ ಕಿತ್ತುಕೊಂಡಿರುವಾಗ ಮಂಜುನಾಥ್ ಕುಟುಂಬ ಸಹ ಅದೇ ರೀತಿಯ ಕಷ್ಟಸಂಕಷ್ಟವನ್ನು ಅರಿಯುತ್ತಿದೆ ಮಂಜುನಾಥ್ ಕುಟುಂಬ ಸಹ ಅದೇ ರೀತಿಯ ಸಂಕಷ್ಟದಲ್ಲಿದೆ ಇವರ ತಂದೆ ತಾಯಿಗಳಿಬ್ಬರಿಗೂ ಸಹ ಕೆಲಸವಿಲ್ಲದಂತಾಗಿದ್ದು ಅಂಧ ಮಗ ಮತ್ತು ಒಬ್ಬ ಮಗಳನ್ನು ಸಾಕುವುದು ಕಷ್ಟವಾಗಿದೆ ಜೊತೆಗೆ ಮಂಜುನಾಥ್ ತಂದೆ ನರಸಿಂಹಪ್ಪ ಮತ್ತು ತಾಯಿ ಆದಿಯಮ್ಮ ದೈಹಿಕವಾಗಿ ಶಕ್ತರಾಗಿಲ್ಲ ಮಳೆ ಬಂದರೆ ಸುರಿಯುವ ಪಾಳು ಮನೆಯಲ್ಲೇ ವಾಸ ಮಾಡೋ ಈ ಕುಟುಂಬ ಹಲವು ಸಂಕಷ್ಟವನ್ನು ಎದುರಿಸ್ತಾ ಇದೆ ಬಡವರ ಇಬ್ಬರು ಮಕ್ಕಳು ದೊಡ್ಡವನ ಮಗ ಚಿಕ್ಕಯಮ್ಮ ನಮ್ಮ ಮದುವೆ ಮಾಡಿದ್ದೀವಿ ಸಣ್ಣ ಸಾಲ ಜಾಸ್ತಿ ಐತೆ ಊಟಕ್ಕೆ ಜರುಗೋದು ಕಷ್ಟ ಈ ಕೊರೋನಿಂದ ನಮಗೆ ಜಾಸ್ತಿ ಇದಾಗೈತೆ ಅಥವಾ ಜಾಸ್ತಿ ತೊಂದರೆ ಆಗೈತೆ ಕೂಲಿ ಹೋದರೆ ಯಾರೋ ಬಾಂಗ್ಲೆ ಹೋದ ಇಲ್ಲ ಅಂದರೆ ಮನೆಗೆ ಇರ್ತೀವಿ ಊಟಕ್ಕೆ ಒಂದು ದಿಸಿರಲ್ಲ ಒಂದು ಇರ್ತತೆ ಅದಕ್ಕೋಸ್ಕರಿಂದ ದಯವಿಟ್ಟು ಯಾರನ್ನ ಸಹಾಯ ಮಾಡಿರಿ ಅಂತ ನಾವು ಸರ್ಕಾರದಿಂದ ಆಗಲಿ ಈ ಪಂಚಾಯತಿಯಿಂದ ಆಗಲಿ ಶಾಸಕರಿಂದ ಆಗಲಿ ನಮಗೆ ಸಹಾಯ ಮಾಡಿದಂತ ಕೇಳ್ಕೊತಾ ಇದ್ದೀವಿ ತಾಯಿ ಆದಿಯಮ್ಮಗೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಸಂಕಷ್ಟದಲ್ಲಿರುವ ಮಂಜುನಾಥ್ ಕುಟುಂಬ ನಿತ್ಯದ ಜೀವನ ನಡೆಸಲು ಪರದಾಡುತ್ತಿದೆ
ಪ್ರತಿನಿತ್ಯ ಈ ನ್ಯೂಸ್ ಟಿವಿಯ ವಾರ್ತೆಗಳನ್ನು ಕೇಳುವ ಮಂಜುನಾಥ್ ತನ್ನ ಸಂಕಷ್ಟವನ್ನು ಹಲವು ಬಾರಿ ಯೂಟ್ಯೂಬ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದುಕೊಂಡಿದ್ದ. ಹೃದಯವಂತ ಜನತೆ, ಮಂಜುನಾಥ್ ಕುಟುಂಬಕ್ಕೆ ನೆರವಿನ ಹಸ್ತವನ್ನು ಚಾಚಬೇಕಾಗಿದೆ. ಸರ್, ನಮ್ಮ ಅಪ್ಪ ಅಮ್ಮ ತುಂಬ ಬಡವರು, ಮತ್ತು ನಾವೆಲ್ಲ ಮನೆ ಮದುವೆ ನಮ್ಮ ತಂಗಿಗೆ ಬೇರೆ ಮದುವೆ ಮಾಡಿದ್ರು. ತುಂಬ ಸಾಲ ಇತ್ತು ಸರ್, ಒಂದೂವರೆ ಲಕ್ಷ ಮೇಲೆ ಸಾಲ ಐತೆ, ಅದನ್ನು ಇದುವರೆಗೂ ಕಟ್ಟಿಲ್ಲ ಸರ್. ತುಂಬ ಈ ಕೋವಿಡಿಂದ ತುಂಬ ನಾನು ಮನೆಗೆ ಬಂದುಬಿಟ್ಟೆ ಹಾಸ್ಟ್ಲಿಂದ. ಈಗ ಸರ್ ರೀಸೆಂಟಾಗಿ ಅಮ್ಮಗೆ ಬರೀ ಹುಷಾರಾಯಿತು. ದಯವಿಟ್ಟು ತುಂಬ ಹಣಕಾಸಿನ ತೊಂದರೆ ಮತ್ತು ಜೀವನ ನಡೆಸೋಕ್ಕೂ ಸಹ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಯಾರನ್ನ ಶಾಸಕರಾಗಲಿ ಅಥವಾ ಸರ್ಕಾರದಿಂದಾಗಲಿ ನಮಗೆ ಹಣಕಾಸು ನೆರವು ನೀಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಧನ ಸಹಾಯ ಮಾಡುವ ದಾನಿಗಳು ಕೆನರಾ ಬ್ಯಾಂಕ್ ಅಕೌಂಟ್ ನಂಬರ್ 07701080384411, IFSC code CNRB 000770 ನೆರವು ನೀಡಬೇಕಾಗಿ ವಿನಂತಿ. ಪ್ರದೀಪ್, ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಹಾಗೂ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಜುಲೈ 19 ಮತ್ತು 22 ನಡೆದ 2020-21 ಸಾಲಿನ SLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದ ರಾಜ್ಯದ 157 ವಿದ್ಯಾರ್ಥಿಗಳ ಪೈಕಿ 30 ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿದ್ದು, ಈ ಅತ್ಯುನ್ನತ ಶ್ರೇಯಾಂಕ ಗಳಿಸಿದ ಜಿಲ್ಲೆಯ 30 ವಿದ್ಯಾರ್ಥಿಗಳ ಅತ್ಯುತ್ತಮ ಸಾಧನೆಯನ್ನು ಗಣ್ಯರು ಶ್ಲಾಘಿಸಿದ್ದಾರೆ. ಕಳೆದ ಜುಲೈ 19 ಮತ್ತು 22 ನಡೆದ 2020-21 ಸಾಲಿನ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದ ರಾಜ್ಯದ 157 ವಿದ್ಯಾರ್ಥಿಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 30 ವಿದ್ಯಾರ್ಥಿಗಳು ಪ್ರಮುಖವಾಗಿ ಗಮನ ಸೆಳೆದಿದ್ದಾರೆ. ಇನ್ನು ಈ ಬಾರಿಯ SSLC ಫಲಿತಾಂಶದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗಳು ಶ್ರೇಯಾಂಕದಲ್ಲಿ ಸಿಂಹಪಾಲು ಕೊಡುಗೆ ನೀಡಿವೆ. BGS ಅಗಲ್ಗುರ್ಕಿ ಶಾಲೆಯ 13 ವಿದ್ಯಾರ್ಥಿಗಳು, BGS ಮಂಚನಬಲೆಯ 4 ವಿದ್ಯಾರ್ಥಿಗಳು, BGS ಗೌರಿಬಿದನೂರು ಶಾಲೆಯ 2 ವಿದ್ಯಾರ್ಥಿಗಳು ಹಾಗೂ BGS ಶಿಡ್ಲಘಟ್ಟ ಶಾಲೆಯ 8 ವಿದ್ಯಾರ್ಥಿಗಳು ಸೇರಿದಂತೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ 27 ವಿದ್ಯಾರ್ಥಿಗಳು 625 ಅಂಕ ಗಳಿಸಿದ್ದಾರೆ. ಉಳಿದಂತೆ ಯಂಗ್ ಇಂಡಿಯಾ ಶಾಲೆ ಬಾಗೇಪಲ್ಲಿ 1, ಕೈವಾರದ ಭೈರವೇಶ್ವರ ಪ್ರೌಢಶಾಲೆ 1, ಕಿಶೋರ್ ವಿದ್ಯಾಭವನ ಚಿಂತಾಮಣಿ ಶಾಲೆಯ 1 ವಿದ್ಯಾರ್ಥಿ ಸೇರಿದಂತೆ ಒಟ್ಟು ಜಿಲ್ಲೆಯ 30 ಜನ ವಿದ್ಯಾರ್ಥಿಗಳು 625 ಅಂಕ ಗಳಿಸಿದ್ದಾರೆ. ಇನ್ನು ಈ ವಿದ್ಯಾರ್ಥಿಗಳ ಅತ್ಯುತ್ತಮ ಸಾಧನೆಯನ್ನು ಶ್ಲಾಘಿಸಿ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಅಭಿನಂದನೆ ತಿಳಿಸಿದ್ದಾರೆ. 2019-20 ಸಾಲಿನ SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಗಳಿಸಿ ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಟ್ಟಿಗೆ ಐತಿಹಾಸಿಕ ದಾಖಲೆಯಾಗಿತ್ತು. ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಜಿಲ್ಲೆಯಲ್ಲಿ 15,848 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಈ ಬಾರಿಯ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ ಉತ್ತೀರ್ಣರಾದವರ ಪೈಕಿ 625 ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಯಾಂಕ ಗಳಿಸಿದ 157 ವಿದ್ಯಾರ್ಥಿಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 30 ವಿದ್ಯಾರ್ಥಿಗಳು ಅತಿ ಹೆಚ್ಚು ಸ್ಥಾನ ಕಾಯ್ದುಕೊಂಡಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. 19.10% ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯವರೇ ಆಗಿರುವುದು ಹೆಚ್ಚಿನ ಸಂತಸ ತಂದಿದೆ. ಕಳೆದ 2 ವರ್ಷಗಳಿಂದ SSLC ಫಲಿತಾಂಶದಲ್ಲಿ ಮಹತ್ತರ ಬದಲಾವಣೆಯಾಗಿರುವುದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ಜಿಲ್ಲೆಯ ಸಮಸ್ತ ಜನತೆಗೆ, ಜನಪ್ರತಿನಿಧಿಗಳಿಗೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಜಿಲ್ಲಾಧಿಕಾರಿಗಳು ಕೃತಜ್ಞತೆ ತಿಳಿಸಿದ್ದಾರೆ. ಸರ್ಕಾರ ಯಶಸ್ವಿಯಾಗಿ ನಡೆಸಿ ಇವತ್ತು ಅದರ ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥ, ಈ ವರ್ಷದ ವಿಶೇಷ ಅಂತಂದರೆ ಬದಲಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ 157 ಮಕ್ಕಳು 625 ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಬಹಳಷ್ಟು ಸಂತೋಷವಾಗಿರ್ತಕ್ಕಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿಕ್ಷಣ ಟ್ರಸ್ಟಿನಲ್ಲಿ ಸುಮಾರು 5,000 ಹೆಚ್ಚಿನ ಮಕ್ಕಳು 10ನೇ ತರಗತಿಯ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಅದರಲ್ಲಿ ಸುಮಾರು 34 ಮಕ್ಕಳು 625 ಅಂಕಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ಮೊದಲ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಈಗ ನಾವು ಇಲ್ಲಿ ಕೊಡ್ತಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಈ ಅಭಿವೃದ್ಧಿ BGS ಸಂಸ್ಥೆ ಈಗ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರ ಶೈಕ್ಷಣಿಕ
ಜಿಲ್ಲೆಯಲ್ಲಿ 30 ಜನ ಮಕ್ಕಳು 600 ಅಂಕಗಳನ್ನು ಪಾಸ್ ಮಾಡಿದ್ದಾರೆ ಅಂದರೆ ಫಸ್ಟ್ ರ್ಯಾಂಕ್ ಅನ್ನು ಪಾಸ್ ಮಾಡಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರ ಮಾಡುತ್ತಿರುವ ವಿದ್ಯುತ್ ಖಾಸಗೀಕರಣದಿಂದಾಗಿ ರೈತರಿಗೆ ಉಚಿತ ವಿದ್ಯುತ್ ಸೌಲಭ್ಯ ರದ್ದಾಗುತ್ತದೆ. ಪ್ರತಿಯೊಬ್ಬ ಗ್ರಾಹಕರು ತಮ್ಮ ಮನೆಗೆ ವಿದ್ಯುತ್ ಪ್ರಿಪೇಯ್ಡ್ ಅಳವಡಿಸಬೇಕಾಗುತ್ತದೆ. ಮೊದಲಿಗೆ ರೀಚಾರ್ಜ್ ಮಾಡಿಸಿ ನಂತರ ವಿದ್ಯುತ್ ಬಳಸಬೇಕಾಗುತ್ತದೆ. ಆದ್ದರಿಂದ ಕೇಂದ್ರ ಸರ್ಕಾರವು ಈ ಖಾಸಗೀಕರಣ ನಿರ್ಧಾರವನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು ಎಂದು ಬೆಸ್ಕಾಂ ಅಧಿಕಾರಿಗಳು ಒತ್ತಾಯಿಸಿದರು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ದೇಶಾದ್ಯಂತ ಕರೆ ನೀಡಿರುವ ಬೃಹತ್ ಪ್ರತಿಭಟನೆ ಅಂಗವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲೂ ಬೆಸ್ಕಾಂ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಪ್ರತಿಭಟನೆ ನಡೆಯುವ ಕುರಿತು ಮಾತನಾಡಿದ ಕೊರಟಗೆರೆಯ ಬೆಸ್ಕಾಂ ಇಲಾಖೆಯ ಮುಖ್ಯಾಧಿಕಾರಿ ಮಲ್ಲಣ್ಣ, ಕೇಂದ್ರ ಸರ್ಕಾರ ಮಾಡುತ್ತಿರುವ ವಿದ್ಯುತ್ ಖಾಸಗೀಕರಣದಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಪ್ರತಿಯೊಬ್ಬ ಗ್ರಾಹಕರು ತಮ್ಮ ಮನೆಗೆ ವಿದ್ಯುತ್ ಪ್ರಿಪೇಯ್ಡ್ ಅಳವಡಿಸಬೇಕಾಗುತ್ತದೆ. ಹೀಗೆ ಮಾಡೋದ್ರಿಂದ ಗ್ರಾಹಕರು ತಮ್ಮ ಮನೆಗೆ ವಿದ್ಯುತ್ ಅವಶ್ಯಕತೆ ಇದ್ದಲ್ಲಿ ಮೊದಲಿಗೆ ರೀಚಾರ್ಜ್ ಮಾಡಿಸಿ ನಂತರ ವಿದ್ಯುತ್ ಬಳಸಬೇಕಾಗುತ್ತದೆ. ಇದರ ಜೊತೆಯಲ್ಲಿ ಈಗ ಉಚಿತವಾಗಿ ರೈತರಿಗೆ ಹಾಗೂ ಭಾಗ್ಯಜ್ಯೋತಿ ಗ್ರಾಹಕರಿಗೆ ನೀಡುತ್ತಿರುವ ವಿದ್ಯುತ್ಗೂ ಕೂಡ ಪ್ರಿಪೇಯ್ಡ್ ಮೀಟರ್ಗಳನ್ನು ಅಳವಡಿಸಬೇಕಾಗುತ್ತದೆ. ಆಗ ರೈತರು ಕೂಡ ಬಿಲ್ ಪಾವತಿಸಬೇಕಾಗುತ್ತದೆ. ಆದ್ದರಿಂದ ಕೇಂದ್ರ ಸರ್ಕಾರವು ಈ ಖಾಸಗೀಕರಣ ನಿರ್ಧಾರವನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಹಾಗೂ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ನಾಳೆ ಕೊರಟಗೆರೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇದು ಮುಂದೆ ಬಂದ್ರೆ ಅಂದ್ರೆ ಈಗ ಎಲ್ಲ ಒಂದು ರೈತರ ಪಂಪ್ ಸೆಟ್ಗೆ ಈಗ ಏನು 10 HP ಫ್ರೀ ಇದೆ ಅಂತ ಏನಿದೆಯಾ, ಅದು ಆ ರೀತಿ ಆಗಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಪಂಪ್ ಸೆಟ್ಗೂ ಮೀಟ್ರಿಂಗ್ ಅಳವಡಿಸಿ ಸೊ ಅದರಿಂದ ಏನು ಎಲೆಕ್ಟ್ರಿಸಿಟಿ ಯೂಸೇಜ್ ಆಗಿದೆಯೋ ಅದೆಲ್ಲನ ರೈತರು ಒಂದು ದುಡ್ಡು ಕಟ್ಟಬೇಕಂತ ಪರಿಸ್ಥಿತಿ ಬರ್ತೈತೆ. ಮತ್ತು ಸಾರ್ವಜನಿಕರಿಗೂ ಅಷ್ಟೇನೆ, ಈಗ ಪ್ರತಿ ತಿಂಗಳು ಏನು ನಾವು ಏನು ಇದು ಬಿಲ್ ಕೊಡ್ತಾ ಇದ್ದೀವೋ ಅದನ್ನು ಅವಕಾಶ ಇರ್ತೈತೆ 1 ತಿಂಗಳು 2 ತಿಂಗಳು ಡ್ಯೂ ಡೇಟ್ ಅಂತ. ಸೊ ನೆಕ್ಸ್ಟ್ ಪ್ರೀಪೇಯ್ಡ್ ಮೀಟ್ರ್ ಅಳವಡಿಸ್ತಾರೆ. ಪ್ರೀಪೇಯ್ಡ್ ಮೀಟ್ರ್ ಅಳವಡಿಸಿದೆ ಏನಾಗ್ತೈತೆ, ಈಗ ಜಸ್ಟ್ ಲೈಕ್ ಕರೆನ್ಸಿ ಥರ ಅಡ್ವಾನ್ಸಾಗಿ ದುಡ್ಡು ಕಟ್ಟಬೇಕು. ಸೊ ಆ ಥರ ಒಂದು ಪರಿಸ್ಥಿತಿ ಆಗುತ್ತೆ. ಸಾರ್ವಜನಿಕರಲ್ಲಿ ಅಡ್ವಾನ್ಸಾಗಿ ಕಟ್ಟೋ ಒಂದು ಪರಿಸ್ಥಿತಿ ಇರೋದಿಲ್ಲ. ರೈತರಿಗೂ ಅಡ್ವಾನ್ಸಾಗಿ ಕರೆಂಟ್ ಕೊಟ್ಬಿಟ್ಟು ಇದು ದುಡ್ಡು ಕೊಟ್ಬಿಟ್ಟು ಅಡ್ವಾನ್ಸಾಗೆ ಕರೆಂಟು ತಗೊಳ್ಳೋವಷ್ಟು ಶಕ್ತಿ ಇರಲ್ಲ. ಎಕ್ಸ್ಪೆಷಲಿ ಈ ಇದು ಸಾಮಾನ್ಯ ವರ್ಗದವರಿಗೆ ಮತ್ತು ಜನಸಾಮಾನ್ಯರಿಗೆ ರೈತರಿಗೆ ತುಂಬಾ ಇದರಿಂದ ತೊಂದರೆ ಆಗ್ತದೆ ಅಂತ ತೊಂದರೆ ಆಗೋದ್ರಿಂದ ನಾವು ಈ ಒಂದು ಇದನ್ನು ಪ್ರೈವೇಟೈಸೇಷನ್ನೇ ಆಪೋಸ್ ಮಾಡೋಕ್ಕೋಸ್ಕರನೇ ನಾಳೆ ಒಂದು ದೇಶಾದ್ಯಂತ ಫೆಡರೇಷನ್ ವತಿಯಿಂದ ಒಂದು. ಇನ್ನು ಕೊರಟಗೆರೆ ಬೆಸ್ಕಾಂ ನೌಕರರ ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಮಾತನಾಡಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ತುರ್ತು ಸೇವೆಗಳನ್ನು ಹೊರತುಪಡಿಸಿ ತಾಲೂಕು ಸೇರಿದಂತೆ ಗ್ರಾಮಗಳಲ್ಲಿ ಎಲ್ಲಿಯಾದರೂ ವಿದ್ಯುತ್ ಸಮಸ್ಯೆ ಉಂಟಾದಲ್ಲಿ ಸಾರ್ವಜನಿಕರು ಪ್ರತಿಭಟನೆಗೆ ಸಹಕರಿಸಬೇಕು ಅಂತ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನೌಕರರ ಸಂಘದ ರಂಗಧಾಮಯ್ಯ, ಕೃಷ್ಣಮೂರ್ತಿ ಎಚ್, ನಟರಾಜು, ಕೆವಿ ಹಾಗೂ ಶಾಖಾಧಿಕಾರಿಗಳಾದ ಪ್ರಸನ್ನಕುಮಾರ್, ಮಲ್ಲಯ್ಯ, ಯೋಗೇಶ್, ಮನೋಜ್ ಮುಂತಾದವರು ಭಾಗವಹಿಸಿದರು. ಅಶೋಕ್, ಇ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕೋಲಾರದಲ್ಲಿ ರೈತ ಸಂಘದವರು ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ದೇಶದಲ್ಲಿ ಕೊರೋನಾ ಸಂಕಷ್ಟದಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಎದುರಿಸುತ್ತಿದ್ದು ರೈತರು ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗುತ್ತಿದ್ದಾರೆ. ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣದಿಂದ ರೈತರು ಮರಣ ಶಾಸನ ಬರೆಯಲು ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಕೋಲಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು. ಕೇಂದ್ರ ಸರ್ಕಾರ 2003 ವಿದ್ಯುತ್ ಖಾಸಗೀಕರಣ ಕಾಯ್ದೆಯನ್ನು ಸಂಸತ್ ಅಧಿವೇಶನದಲ್ಲಿ ಮಂಡಿಸಬಾರದು. ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣದಿಂದ ರೈತರ ಮರಣ ಶಾಸನ ಬರೆಯಲು ಮುಂದಾಗಿದೆ. ಈಗಾಗಲೇ ದೇಶದಲ್ಲಿ ಕೊರೋನಾ ಸಂಕಷ್ಟದಲ್ಲಿ ರೈತರು ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದು ರೈತರು ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ ಎಂದರು. 2003 ವಿದ್ಯುತ್ ಖಾಸಗೀಕರಣ ಮಸೂದೆಯನ್ನು ಇದೇ ತಿಂಗಳು ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಮಂಜೂರು ಮಂಡನೆ ಮಾಡುವ ಮುಖಾಂತರ ಇಡೀ ಕೃಷಿ ಕ್ಷೇತ್ರವನ್ನು ಸರ್ವನಾಶ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಯಾಕಂದರೆ ರೈತರ ಪಂಪ್ ಸೆಟ್ಗಳಿಗೆ ಏನಾದರೂ ಮೀಟರ್ ಅಳವಡಿಕೆ ಮಾಡಿದ್ದೇ ಆದರೆ ಆ ಒಂದು ಈಗ ಆಗಿರುವ ಬಂಡವಾಳ ಹಾಕಿರುವ ಬಂಡವಾಳನೇ ಕೈಗೆ ಬರ್ತಾ ಇಲ್ಲ. ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಈ ಒಂದು ಬೆಳೆಗಳಿಗೆ ಸಂಪೂರ್ಣ ಮಾರುಕಟ್ಟೆ ಬೆಲೆ ಇಲ್ಲದೆ ರೈತರು ಕಂಗಾಲಾಗ್ತಾ ಇದ್ದಾನೆ. ಈ ದೇಶಾದ್ಯಂತ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಇರುವಾಗ ಇದು ಜನವಿರೋಧಿ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತರುವ ಮುಖಾಂತರ ಇಡೀ ಕೃಷಿ ಕ್ಷೇತ್ರವನ್ನು ಅಂಬಾನಿ ಅದಾನಿಗೆ ಅಡ ಇಡಲು ಹೊರಟಿರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಮತ್ತು ನೌಕರ ವಿರೋಧಿ ಕಾಯ್ದೆಯನ್ನು ಖಂಡಿಸಿ ಇವತ್ತು ಕರೋನಾ ಇರೋದ್ರಿಂದ ಸಾಂಕೇತಿಕವಾಗಿ ರೈಲ್ವೆ ಇಲಾಖೆ ಮುಂದಗಡೆ ಹೋರಾಟ ಮಾಡುವ ಮುಖಾಂತರ ಕೇಂದ್ರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ನಡೆಸಿದ್ವಿ. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ರೈತರಿಗೆ ಮತ್ತಷ್ಟು ಹೊರೆಯಾಗಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಪಂಪ್ಸೆಟ್ ಹಾಗೂ ವಿದ್ಯುತ್ ಮೀಟರ್ಗೆ ಹಾರ ಹಾಕಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಖಾಸಗೀಕರಣ ಕಾಯ್ದೆ ಮಂಡಿಸಿದ್ದೇ ಆದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಇವತ್ತು ವಿದ್ಯುತ್ ಕ್ಷೇತ್ರದಲ್ಲಿ 50,000 ಕೋಟಿ ಇವತ್ತು ನಷ್ಟದಲ್ಲಿದೆ. ಆ 50,000 ಕೋಟಿಯನ್ನು ಏನು ಇವತ್ತು ರೈತರಿಗೆ ಪ್ರೀಪೇಯ್ಡ್ ಅಳವಟ್ಟು ಮುಖಾಂತರ ನೀವು ಒಂದು ಯೂನಿಟ್ಗೆ 50 ಪೈಸೆ ಕಟ್ಟಬೇಕು. 50 ಪೈಸೆ ಕಟ್ಟಿದ ಮೇಲೆ ಏನು ತಿಂಗಳು 10,000 20,000 ಬಿಲ್ ಆಗ್ತದೆ. ಸಬ್ಸಿಡಿ ಜರ್ಗದಲ್ಲಿ ರೈತರ ಕಣ್ಣ ಕಂಟ ಮಾಡ್ತಾರೆ. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಕಾಂಗ್ರೆಸ್ ಪಕ್ಷದ ಮೋಸದ ರಾಜಕಾರಣ ಬಯಲಾಗುತ್ತಿದ್ದಂತೆ ದಲಿತ ಸಮುದಾಯಗಳು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೇರಿಕೊಳ್ಳುತ್ತಿದ್ದಂತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ನಾಯಕರಾಗುವ ಯೋಗ್ಯತೆಯನ್ನು ಕಳೆದುಕೊಂಡಿದೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಚಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದರು. ಬಗೇಪಲ್ಲಿ ಪಟ್ಟಣದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಸಮಿತಿಯಿಂದ ಎಸ್ಸಿ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಸಿ ಪ್ರತಿಯೊಬ್ಬರೂ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ನವೆಂಬರ್ ತಿಂಗಳಿನಲ್ಲಿ ನಡೆಯಲಿರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗೆ ಸಜ್ಜಾಗುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಚಲವಾದಿ ನಾರಾಯಣಸ್ವಾಮಿ ಕರೆ ನೀಡಿದರು. ಕಾಂಗ್ರೆಸ್ ಪಕ್ಷ ಕಳೆದ 70 ವರ್ಷಗಳಿಂದ ಅಂಬೇಡ್ಕರ್ ಭಾವಚಿತ್ರ ಹಾಗೂ ದಲಿತ ಸಮುದಾಯಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವ ನಾಯಕ ಎಂದು ಪ್ರಸಿದ್ಧಿ ಪಡೆದುಕೊಂಡಿರುವ ಅಂಬೇಡ್ಕರ್ ಫೋಟೋ ಬೇಕೇ ಹೊರತು ಅವರ ಆದರ್ಶಗಳು ಬೇಕಿಲ್ಲ. ದಲಿತ ಸಮುದಾಯಗಳ ಓಟು ಬೇಕು, ದಲಿತರ ಅಭಿವೃದ್ಧಿ ಬೇಕಿಲ್ಲ. ಕಳೆದ 15 ವರ್ಷಗಳಿಂದ ಚುನಾವಣೆ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ಬಂದಾಗ ಮುಂದಿನ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್ ಎಂದು ಘೋಷಿಸಿ ಜಾತಿ ರಾಜಕಾರಣ ಮಾಡಿ ದಲಿತರ ಓಟು ಪಡೆದುಕೊಳ್ತಾ ಇರುವ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಏನಾಗಿದೆ? ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ದಲಿತ ಶಕ್ತಿ ಸಂಪೂರ್ಣವಾಗಿ ಬಿಜೆಪಿಯತ್ತ ಮುಖ ಮಾಡುತ್ತಿದ್ದು ಕಾಂಗ್ರೆಸ್ ಪಕ್ಷ ಕೇವಲ 50 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡು ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಕಳೆದುಕೊಳ್ಳುತ್ತದೆ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ನುಡಿದರು. ಬಿಜೆಪಿಯಿಂದ ದೂರ ಇಡಲಿಕ್ಕೆ ಏನೇನು ತಂತ್ರಗಾರಿಕೆ ಮಾಡಿದ್ರು, ಈ ತಂತ್ರಗಾರಿಕೆಗಳು ಇವತ್ತು ದಿವಸ ಬಟ್ಟ ಬಯಲಾಗಿದೆ. ಅವರ ಸುಳ್ಳುಗಳೆಲ್ಲವೂ ಕೂಡ ಇವತ್ತು ಜನರಿಗೆ ಗೊತ್ತಾಗಿದೆ. ಆದ್ರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ದಲಿತ ಸಮುದಾಯಗಳು ಕಾಂಗ್ರೆಸ್ ಅನ್ನ ಒಬ್ಬೊಬ್ಬರಾಗಿ ಬಿಟ್ಟು 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 ಬಿಜೆಪಿ ಕಡೆ ಬಂದಿದ್ರಿಂದಲೇ ಇವತ್ತು ನಾವು 300 ಸೀಟುಗಳಿಗಿಂತ ಹೆಚ್ಚು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಗಳಿಸಿದ್ದಾಯಿತು. ಅವ್ರ ಪರಿಸ್ಥಿತಿ ಏನಾಯ್ತು?
ಮುನ್ನೂರು ನಾನೂರು ಸೀಟುಗಳು ಗೆಲ್ತಿದ್ದವರು ಬರ್ತಾ 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 ಈಗ ಎಲ್ಲಿ ಬಂದಿದ್ದಾರೆ ಅಂತಂದ್ರೆ ಐವತ್ತರ ತಳಕ್ ಬಂದ್ಬಿಟ್ಟು ಅಪೋಸಿಷನ್ ನಲ್ಲಿ ವಿರೋಧ ಪಕ್ಷದಲ್ಲಿ ನಾಯಕನಾಗಿ ಇವತ್ತು ಇರ್ಲಿಕ್ಕೂ ಕೂಡ ಅದರ ಯೋಗ್ಯತೆಯನ್ನು ಕಳ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳಿಂದ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತಾರೆ, ದಲಿತ ನಾಯಕನನ್ನ ತೋರಿಸ್ತಾರೆ, ನಿಮ್ಮಿಂದ ಓಟ್ ಹಾಕ್ಸ್ಕೊಳ್ತಾರೆ. ನೀವು ಅವ್ರು ಮಾಡುವ ಆ ಸುಳ್ಳುಗಳನ್ನು ನಂಬುತ್ತೀರಿ, ಅವ್ರ ವಂಚನೆಗಳಿಗೆ ಒಂದು ಸೊಪ್ಪು ಹಾಕ್ತೀರಿ. ಅದೇನ್ ಮಾಡ್ತಾರೆ, ಗೆದ್ದ ತಕ್ಷಣ ಇವ್ರನ್ನ ಬಿಟ್ಟಾಕ್ ಕೊಡ್ತಾರೆ, ಇವ್ರು ಎಲ್ಲೋದ್ರೆ ಗೊತ್ತಾಗೋದೇ ಇಲ್ಲ. ತಗೊಂಡೋಗಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡು. ಚಲವಾದಿ ನಾರಾಯಣಸ್ವಾಮಿ ಅಭಿಮಾನಿ ಬಳಗದ ವತಿಯಿಂದ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಚಲವಾದಿ ನಾರಾಯಣಸ್ವಾಮಿ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪರವರನ್ನು ಸನ್ಮಾನಿಸಿದರು. ಸಭೆಯಲ್ಲಿ ಮಾಜಿ ಶಾಸಕ ನಂಜುಂಡಸ್ವಾಮಿ, ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಆರ್ ವೆಂಕಟೇಶ್, ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಮುಂತಾದವರು ಭಾಗವಹಿಸಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಹಾಗೂ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಹಾಗೂ ಕೃಷಿ ಕಾನೂನುಗಳು ಮತ್ತು ವಿದ್ಯುತ್ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಸಿಐಟಿಯು ಕಾರ್ಯಕರ್ತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು. ಕೃಷಿ ಕಾನೂನುಗಳು ಮತ್ತು ವಿದ್ಯುತ್ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯಬೇಕೆಂದು ರಾಷ್ಟ್ರವ್ಯಾಪಿಯಾಗಿ ಜುಲೈ 25ರಿಂದ ಆಗಸ್ಟ್ 8ರ ತನಕ ಸಿಐಟಿಯು ಕಾರ್ಯಕರ್ತರು ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರಚಾರೋಂದೋಲನವನ್ನು ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದರು. ಆಗಸ್ಟ್ 9ರ ಸೋಮವಾರ ಸಿಐಟಿಯು ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಿಐಟಿಯು ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಉಪ ತಹಸೀಲ್ದಾರ್ ಶೋಭಾ ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನ ಸಲ್ಲಿಸಿದರು. ಈಗಿನ ಸರ್ಕಾರಗಳು ದಿನಗೂಲಿ ಕಾರ್ಮಿಕರ ಮೇಲೆ, ಅಸಂಘಟಿತ ಕಾರ್ಮಿಕರ ಮೇಲೆ, ಅಂಗನವಾಡಿ, ಬಿಸಿ ಊಟ, ಆಶಾ, ಪಂಚಾಯತಿ ನೌಕರರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ. ಯಾವ ರೀತಿ ದಬ್ಬಾಳಿಕೆ ನಡೆಸ್ತಾ ಇದೆ ಅಂದ್ರೆ ನಮ್ಮನ್ನ ಹೆಚ್ಚಿಗೆ ದುಡಿಸ್ಕೊಂತ ಇದ್ದಾರೆ. ದುಡಿಸ್ಕೊಂಡಕ್ಕೆ ಸರಿಯಾಗಿ ನಮ್ಗೆ ವೇತನ ಕೊಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ಅಂಗನವಾಡಿ ನೌಕರರು 20 ಲಕ್ಷ ಜನ ಇದ್ದಾರೆ, ಅದ್ರಲ್ಲಿ 34,000 ಜನರು ಸತ್ತಾಗಿದ್ದಾರೆ. ಆದ್ರೂ ಒಬ್ಬರಿಗೂ ಒಂದು ಸಿಂಗಲ್ ಪೈಸೆ ಕೊಡ್ಲಿಲ್ಲ. ಅದರಿಂದ ಈ ಹೋರಾಟನ ನಾವೂ ಇಲ್ಲಿ ಬಂದು ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಡೋದ್ರ ಮುಖಾಂತರ ನಮ್ಮ ಬೇಡಿಕೆಗಳಿದ್ದಾವೆ ಇದರಲ್ಲಿ, ಆ ಬೇಡಿಕೆಗಳೆಲ್ಲ ಈಡೇರಿಸಬೇಕು. ತಹಸೀಲ್ದಾರ್ ಸಾಹೇಬರು ಈ ಮನವಿ ಪತ್ರನ ಅವ್ರು ಮೋದಿಯವರಿಗೆ ಕಳಿಸಬೇಕು ಅಂತ ಹೇಳಿ ನಾವು ಚಿಂತಾಮಣಿ ತಾಲೂಕಲ್ಲಿ ಇದನ್ನು ಹಮ್ಮಿಕೊಂಡು ನಾವು ಇವತ್ತು ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಸಿಐಟಿಯುನ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ನರಸಮ್ಮ, ಕಾರ್ಯದರ್ಶಿ ನರಸಿಂಹಪ್ಪ, ಕಾಮ್ರೇಡ್ ಲಕ್ಷ್ಮೀನಾರಾಯಣ, ಮುನಿರಾಜು, ನಾಗ, ಕೃಷ್ಣಪ್ಪ ಸೇರಿದಂತೆ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಕೋವಿಡ್ 3ನೇ ಅಲೆ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರಲಿರುವ ಹಿನ್ನೆಲೆ ಕೋಲಾರದಲ್ಲಿ ಮಕ್ಕಳ ಚಿಕಿತ್ಸೆಗೆ ಬಳಸಲಾಗುವ ವೆಂಟಿಲೇಟರ್ನ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಕೋಲಾರದಲ್ಲಿ ಮಕ್ಕಳ ಚಿಕಿತ್ಸೆಗೆ ಬಳಸಲಾಗುವ ವೆಂಟಿಲೇಟರ್ನ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಕೋಲಾರದ ಜಿಲ್ಲಾ ಕೋವಿಡ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ರವಿಕುಮಾರ್ ಅವರ ನೇತೃತ್ವದಲ್ಲಿ ಕೋಲಾರ ನಗರದ ಜಿಲ್ಲಾಸ್ಪತ್ರೆಯ ವೈದ್ಯರು ಸಿಬ್ಬಂದಿಗೆ ವೆಂಟಿಲೇಟರ್ಗಳ ಪ್ರಾತ್ಯಕ್ಷಿಕೆಯ ತರಬೇತಿ ನೀಡಿದರು. ಕೊರೋನಾ 3ನೇ ಅಲೆಯನ್ನು ಎದುರಿಸುವ ಪರಿಣಾಮವಾಗಿ ಉಸ್ತುವಾರಿ ಸಚಿವರಾದ ನಂತರ ಮೊದಲ ಬಾರಿಗೆ ಕೋಲಾರಕ್ಕೆ ಭೇಟಿ ನೀಡಿದ್ದ ಮುನಿರತ್ನ ಅವರು ಜಿಲ್ಲೆಯಲ್ಲಿ ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಲು ಸೂಚಿಸಿದ್ದರು. ಸಭೆಯಲ್ಲಿ ವೈದ್ಯರಿಗೆ ಮಕ್ಕಳ ಚಿಕಿತ್ಸೆಗೆ ಬಳಸಲಾಗುವಂತಹ ವೆಂಟಿಲೇಟರ್ನ ಪ್ರಾತ್ಯಕ್ಷಿಕೆಯನ್ನು ನಡೆಸಬೇಕೆಂದು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು. ಅದರಂತೆ ಇವತ್ತು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯವರು ಮಗುವಿನ ಪ್ರತಿಕೃತಿಯೊಂದಿಗೆ ವೆಂಟಿಲೇಟರ್ ಅಳವಡಿಕೆಯ ವಿಧಾನದ ಕುರಿತು ವೈದ್ಯರಿಗೆ ಹಾಗೂ ಸಿಬ್ಬಂದಿಗೆ ತರಬೇತಿ ನೀಡಿದರು. If the baby is loose also, it will not come out. This is a good interfacing. And the septum will not get... And the air and oxygen we have to connect in the central air and oxygen we have to connect here.
This is the Neo. You feel the compression, sir. Very low flow. This is liquid high flow. You want to use a low flow. The low flow papers is getting is too difficult in India. Because you want to use the Neo letter baby, switch up like this. Switch up and leave. You can close it this, you can open it. If I want to present here, yes, you are connecting the pressure to go. The mask is available, probes is available, different sizes is available. ಉಸ್ತುವಾರಿ ಸಚಿವರು ಬೆಂಗಳೂರಿನಿಂದ ಕಳುಹಿಸಿರುವ ತಜ್ಞರು ಮಕ್ಕಳಿಗೆ ಬಳಸುವ ವೆಂಟಿಲೇಟರ್ ಕುರಿತು ತರಬೇತಿ ನೀಡಿದರು. ಇದರಿಂದ ಕೋವಿಡ್ಗೆ ತುತ್ತಾದ ಮಕ್ಕಳನ್ನು ಪ್ರಾಣಾಪಾಯದಿಂದ ಪಾರು ಮಾಡಲು ಅನುಕೂಲವಾಗಲಿದೆ ಅಂತ ಹೇಳ್ತಾರೆ ಇಲ್ಲಿನ ಮಕ್ಕಳ ತಜ್ಞರು. ಆಲ್ರೆಡಿ ನಮಗೆ ಆಕ್ಸಿಜನ್ ಕೊರತೆ ಇಲ್ಲ, ಈಗ ಆಕ್ಸಿಜನ್ ಸಾಕಷ್ಟು ಇದೆ. ಈ HFNC ಅಂದರೆ ಸಿಂಪಲ್ ಅದು ಹೈ ಫ್ಲೋ ನೇಸಲ್ ಕ್ಯಾನುಲಾ ಅಂತ. ನಾವು ಸಾಮಾನ್ಯವಾಗಿ ನಾವು ಮಾಸ್ಕಲ್ಲಿ ಆಕ್ಸಿಜನ್ ಮ್ಯಾಕ್ಸಿಮಮ್ ಕೊಡೋದು 12 liters ಅಥವಾ 15 liters ವರೆಗೂ ಮ್ಯಾಕ್ಸಿಮಮ್ ಕೊಡ್ಬೋದು ಮಾಸ್ಕ್ ಮುಖಾಂತರ. ಬಟ್ ಈ HFNC ಏನಿದೆ ಸುಮಾರು 60 liters per minute ವರೆಗೂ ಕೊಡ್ಬೋದು. ಅಷ್ಟು ಹೈ ಫ್ಲೋ ಇರೋದ್ರಿಂದ ನಾವು ಹೆಚ್ಚಿನ ಜೀವಗಳನ್ನು ಉಳಿಸ್ಬೋದು. ಮತ್ತು ಈ ವೆಂಟಿಲೇಟರ್ ಏನು ಕಳಿಸ್ಕೊಟ್ಟಿದ್ದಾರೆ ಡೆಮಾನ್ಸ್ಟ್ರೇಷನ್ಗೆ, ಅದು 2 kg ಮಗುವಿಂದ ಹಿಡ್ಕೊಂಡು ದೊಡ್ಡ ಮಕ್ಕಳವರೆಗೂ ಉಪಯೋಗಿಸ್ಬೋದು. ಸೊ ಇದು ಡೆಫಿನೆಟ್ಲಿ ನಮಗೆ ಯೂಸ್ ಆಗುತ್ತೆ. ರಾಮು, ಇನ್ಯೂಸ್ TV, ಕೋಲಾರ. ಕೋವಿಡ್ ಕೊರೋನಾ ಸೋಂಕಿನಿಂದ ಮೃತಪಟ್ಟ ಕುಟುಂಬಕ್ಕೆ ಸಾಂತ್ವನ ಹೇಳುವುದರ ಜೊತೆಗೆ ಅವರಿಗೆ ಆರ್ಥಿಕವಾಗಿ ಸಹಾಯ ನೀಡುವುದು ಮಾನವೀಯ ವಿಚಾರ ಎಂದು KHP ಫೌಂಡೇಶನ್ನ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರು ತಾಲೂಕು ಅಲಕಾಪುರ ಗ್ರಾಮದ ಶ್ರೀ ಚನ್ನಸೋಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ KHP ಫೌಂಡೇಶನ್ನ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ಅವರು ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳ ಸದಸ್ಯರಿಗೆ ತಲಾ 20,000 ನಗದು ಹಾಗೂ ದಿನಸಿ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದರು. ಕೊರೋನಾ ಸೋಂಕು ಮೊದಲನೇ ಹಂತ ಹಾಗೂ ಎರಡನೇ ಹಂತದಲ್ಲಿ ಸಾಕಷ್ಟು ಸಾವು ನೋವು ಉಂಟಾಗಿದೆ. ಈ ಸಂದರ್ಭದಲ್ಲಿ ಸೋಂಕಿನಿಂದ ಮೃತಪಟ್ಟ ಕುಟುಂಬದವರಿಗೆ 20,000 ರೂಪಾಯಿ ನಗದು ನೀಡಿ ಅವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಗಿದೆ ಎಂದರು. ಈ ಕೊರೋನಾದಿಂದ ಅನೇಕ ಜನ ತಾಲೂಕು ಸತ್ತಿದ್ದಾರೆ. ಆಧಾರ ಸಂಭವವಾಗಿದ್ದಂಥ ಆರ್ಥಿಕವಾಗಿ ಅವ್ರನ್ನ ಮನೆಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಆಧಾರ ಸ್ತಂಭಗಳಲ್ಲೇ ಇರೋದಾಗ ಅಂಥ ಮನೆಗಳು ತುಂಬ ಆರ್ಥಿಕವಾಗಿ ಮತ್ತು ಜೀವನದಲ್ಲಿ ತುಂಬ ಕಷ್ಟ ಪಡ್ತಾರೆ. ನಾವೆಲ್ಲ ಅಬ್ಸರ್ವ್ ಮಾಡಿ ಅವರ ಮನೆ ಮನೆಗೆ ಸಾಂತ್ವನ ಯಾತ್ರೆ ಥರ ನಾವು ಮತ್ತು ನಮ್ಮ ಮುಖಂಡರುಗಳು ಹೋಗಿ ಒಂದು ಮನೆಗೆ 20,000 ರೂಪಾಯಿ ಆರ್ಥಿಕ ಸಹಾಯ ಮತ್ತು 0.5 ಕ್ವಿಂಟಲ್ನಷ್ಟು ದಿನಸಿ ಧಾನ್ಯಗಳನ್ನು ಅವ್ರ ಮನೆಗೆ ಹೋಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮಗಳು ಇವತ್ತಿಂದ ಹಮ್ಮಿಕೊಂಡಿದ್ದೀವಿ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಹೊಸೂರು ಮಂಜುನಾಥ್ ಮಾತನಾಡಿ, ಕೊರೋನಾದಿಂದ ಜನರು ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ಅಂಥವರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಧೈರ್ಯ ತುಂಬುವ ಮೂಲಕ ಅವರಿಗೆ ಸಮಾಧಾನ ಪಡಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಬ್ದುಲ್ಲಾ, ನಿರ್ದೇಶಕ ಕಾಂತರಾಜು, ವೆಂಕಟರಾಮ್ ರೆಡ್ಡಿ, ರಾಘವೇಂದ್ರ, ಹನುಮಾನ್ ಮುಂತಾದವರು ಉಪಸ್ಥಿತರಿದ್ದರು. ಜಿಎ ಪ್ರದೀಪ್, ಇನ್ಯೂಸ್ TV, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಇನ್ವೆಸ್ಟಿವಿ ಮುಂದುವರಿಯುತ್ತದೆ. ಗೋಗೋಸ್ ಆನ್ ದಿ ಗೋ. ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟೋರೆಂಟ್ಗಳು, ಹಣ್ಣು ಹಾಗೂ ತರಕಾರಿಗಳು, ಸಿಹಿ ತಿನಿಸುಗಳು, ದಿನಸಿ ಪದಾರ್ಥಗಳು, ಚಾಟ್ಸ್ ಹಾಗೂ ಮೀನು ಮತ್ತು ಮಾಂಸ ಇವೆಲ್ಲವೂ ನಿಮ್ಮ ಮನೆಯ ಬಾಗಿಲಲ್ಲಿ. ಈಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ www.gogos.in ಗೆ ಭೇಟಿ ನೀಡಿ. ಮೊದಲ ಆರ್ಡರ್ ಮೇಲೆ 50% ರಿಯಾಯಿತಿ ಪಡೆಯಿರಿ. ಕೂಪನ್ GOGOZ50. ನಿಮ್ಮ ಲೋಕಲ್ ಮಾರ್ಕೆಟ್ ಈಗ ಆನ್ಲೈನ್. ವಿರಾಮದ ನಂತರ ಇನ್ಯೂಸ್ TV ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿನ ಸಂತೆಪೇಟೆ ರಸ್ತೆ, ಕೋರ್ಟ್ ರಸ್ತೆ, ಮುನ್ಸಿಪಲ್ ಲೇಔಟ್ ರಸ್ತೆ, ಗ್ರಾಮೀಣ ಬ್ಯಾಂಕ್ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ನಗರೋತ್ಥಾನ ಮತ್ತು 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ವೀಣಾ, ವಾರ್ಡ್ ಸದಸ್ಯರುಗಳಾದ ಮಂಜುನಾಥ್ ಆಚಾರ್, ನಾಗರಾಜ್, ಸುಬ್ರಹ್ಮಣ್ಯ ಆಚಾರ್, ಯತೀಶ್, ಮುಖಂಡರುಗಳಾದ ಮುನಿರಾಜು, ಮಿಲ್ಟನ್ ವೆಂಕಟೇಶ್, ಮಸಾಲೆ ಬಾಬು ಮುಂತಾದವರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕತ್ತಲೆಯ ಬದುಕಿನಲ್ಲಿ ಮೂಡದ ದುಡಿಮೆಯ ಬೆಳಕಿನ ಆಶಾ ಕಿರಣ, ಕುಟುಂಬದ ಪೋಷಣೆಗೆ ಪರದಾಡುತ್ತಿರುವ ದೃಷ್ಟಿ ವಿಶೇಷ ಚೇತನಿಗೆ ಬೇಕು ನೆರವು.
ರಾಜ್ಯದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಔಟ್ ಆಫ್ ಔಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಂತೆ ದಾಖಲೆ. 625 ಅಂಕ ಪಡೆದ ರಾಜ್ಯದ 157 ವಿದ್ಯಾರ್ಥಿಗಳಲ್ಲಿ 30 ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ವಿದ್ಯುತ್ ಖಾಸಗೀಕರಣದಿಂದ ರೈತರಿಗೂ ಬಡವರಿಗೂ ತೊಂದರೆ. ಖಾಸಗೀಕರಣ ವಿರೋಧಿಸಿ ಮಂಗಳವಾರ ಪ್ರತಿಭಟನೆ ನಡೆಸಲಿರುವ ಬೆಸ್ಕಾಂ ಸಿಬ್ಬಂದಿ. ಕೋಲಾರದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ. ರೈಲು ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು. ರಾಜ್ಯದ ದಲಿತ ಶಕ್ತಿ ಬಿಜೆಪಿ ಪರ. ಕಾಂಗ್ರೆಸ್ಗೆ ವಿರೋಧ ಪಕ್ಷದ ಸ್ಥಾನವೂ ಸಿಗಲಾರದು. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಗುಡುಗು. ದಿನನಿತ್ಯದ ಸುದ್ದಿ ಸ್ವರ್ಸಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.